ಕೆಲವೊಮ್ಮೆ ಭಾವ ಬರಿದಾಗ ಭಾಷೆ ಮೌನವಾಗ್ತದೆ, ಹಾಗೆ ಆಗುತ್ತೆ, ಶಬ್ದ ಸಿಗುವುದಿಲ್ಲ. ಅದು ಕೆಲವರಿಗೆ ಹೆಚ್ಚಿನ ಸಂದರ್ಭ ಹಾಗೆ ಆಗುತ್ತೆ, ನಮಗೆ ಹಾಗಲ್ಲ. ಈಗ ನನಗಾಗುದು ಹಾಗೆ ನಿಮ್ಮನ್ನು ನೋಡಿ ಏನು ಹೇಳಬೇಕು ಅಂತ ಆಗ್ತಿಲ್ಲ. ಒಂದಂತೂ ಹೇಳ್ತೇನೆ, ನಿಮ್ಮನ್ನ ಮದುವೆಯಾಗಿ ನಾನು ಧನ್ಯಳ ಆಗ್ಬಿಟ್ಟೆ. ಖಂಡಿತ ಇದಕ್ಕಿಂತ ಹೆಚ್ಚಿನದು ಏನು? ಚಂದ್ರ ಮುಖಿಯ ಸ್ವರ್ಗದ ಸಿರಿಯು ತೋಷದಿ ಕಂಡಿಯ ಬಾಳಿನಲ್ಲಿ ಕಂಡೇ ಬಾಳಿನಲ್ಲಿ ಬಾಸುರಾಗಿ ಮುಂದಿಯ ಬಾಳಿನಲ್ಲಿ ಶಶಾಂಕ. ಸ್ವರ್ಗದ ಬಾಗಿಲನ್ನೇ ತೆರೆದ ಅನುಭವ ನನ್ನ ಪಾಲಿಗೆ ಆಯಿತು. ನಿಜವಾಗಲೂ ನೀನು ನನ್ನ ಹೆಂಡತಿಯಾಗಿ ಪಡೆದು ನನ್ನ ಬಾಳು ಸಾರ್ಥಕ ಆಯ್ತು ಎಂಬುದಾಗಿ ಭಾವಿಸುವ ನಾನು ಹೇಳಿಕೊಡುವುದಕ್ಕೆ ನಿನ್ನ ಅಂಗರಕ್ಷಿತನಾಗಿದ್ದರೂ ಸಹ ನನ್ನನ್ನೇ ಮದುವೆಯಾದವಳು ನೀನು. ಕೆಲವು ವರ್ಷ ಆಗೋಯ್ತು, ಕೆಲವು ವರ್ಷ ಆಗ್ಲಿಲ್ಲ. ಈಗ ನಿಜ ಮತ್ತೆ ಆದ್ರೆ ಆ ನನ್ನಲ್ಲಿ ನೀನು ಇಟ್ಟಿರುವಂತಹ ಗೌರವ ಪ್ರೀತಿಯನ್ನೆಲ್ಲ ಕಂಡಾಗ ನನಗೆ ಸಂತೋಷವಾಗುತ್ತೆ. ನನಗೂ ನಿಮ್ಮನ್ನೊಂದು ವಿಷಯ ಹೇಳಬೇಕು ಅಂತಿದ್ದೆ. ಇದು ನಾಳೆ ನಮ್ಗೆ ಹುಟ್ಟುವಂತ ಮಗನಿಗೆ ಅಥವಾ ಮಗಳಿಗೆ ಯಾವ ಹೆಸರು ಇಡಬೇಕು ಏನೋ ಆಗಿ ಯೋಚಿಸಿದೆ. ಹೋಯ್, ಒಂದು ವೇಳೆ ಗಂಡು ಮಗ ಹುಟ್ಟಿದ್ರ ಪ್ರದೀಪ ಅಂತ ಹೆಸರಿಡುವ? ಏನ ಪ್ರದೀಪ? ಪ್ರದೀಪ, ಹೌದು ಪ್ರದೀಪ. ಪ್ರದೀಪ, ನಮ್ಮ ವಂಶವನ್ನೇ ದೀಪವಾಗಿ ಬೆಳಗುವುದಕ್ಕೆ ಹುಟ್ಟುವಂತ ಮಗ ಪ್ರದೀಪ ಅಂತ ಇಟ್ಟರೆ ತಪ್ಪಾಗುತ್ತದ? ಹಾಗಾದ್ರೆ ಹೆಣ್ಣೆ ಹುಟ್ಟಲಿ ಅಂತ ನಾವು ಬಯಸುವ ಬೇಡುವ. ಅಲ್ಲ, ಹೆಣ್ಣು ಹುಟ್ಟಿದ್ರೆ ಹೀಗಿಡುವ ದೀಪ ಅಂತ ಹುಟ್ಟಿನಲ್ಲಿ, ಅಂದ್ರೆ ನಮ್ಮ ವಂಶವನ್ನು ಬೆಳಗುವುದಕ್ಕೆ ನಿನ್ನ ಆಸೆ ಇರಲಿ. ಯಾಕೋ ಏನ ಮನಸ್ಸಿಗೆ ಆದಂತಹ ಸಂತೋಷವನ್ನ ಹೇಗೆ ಪ್ರಕಟಿಸಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಸ್ವಾಮಿ, ನನ್ನ ಜೀವನದಲ್ಲಿ ಇಷ್ಟು ಸಂತೋಷವನ್ನು ನಾನು ಪಟ್ಟದಿಲ್ಲವೇ ಇಲ್ಲ. ಸಂತೋಷವನ್ನು ಪಟ್ಟಿಯನನು